ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಎಸ್ಎಸ್ಎಲ್ಸಿ ಫಲಿತಾಂಶ ಕುಸಿತಕ್ಕೆ ಶಿಕ್ಷಕರ ಕೊರತೆ ಜೊತೆಗೆ ಶಿಕ್ಷಕರ ಅಧಿಕಾರಿಗಳ ಬೇಜವಾಬ್ದಾರಿ ಕಾರಣ. ಉಮೇಶ್ಗೆ ಮುದ್ನಾಳ್. ಯಾದಗಿರಿ ಜಿಲ್ಲೆಯ ಎಸ್ಎಸ್ಎಲ್ಸಿ ಫಲಿತಾಂಶ ಕುಸಿತಕ್ಕೆ ಶಿಕ್ಷಕರ ಕೊರತೆಯ ಜೊತೆಗೆ ಬೇಜವಾಬ್ದಾರಿಯ ಅಧಿಕಾರಿಗಳು ರಾಜಕಾರಣಿಗಳ ಜೊತೆಗೆ ಶಿಕ್ಷಕರು ಕಾರಣವಾಗಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ಗೆ ಮುದ್ನಾಳ್ ಆರೋಪಿಸಿದ್ದಾರೆ. ಈ ಕುರಿತು ಹೇಳಿಕೆ ನೀಡಿರುವ ಅವರು, ಎಲ್ಲರೂ ಕೂಡ ಸೇರಿ ಜಿಲ್ಲೆಯ ಮಾನ ಮರ್ಯಾದೆ ಹರಾಜು ಹಾಕ್ತಾ ಇತ್ತು, ಇದು ಬದಲಾಗಬೇಕು, ಆದರೆ ಕಠಿಣ ಕ್ರಮ ಕೈಗೊಳ್ಳಬೇಕಾದ ಅಗತ್ಯವಿದೆ ಎಂದರು. ಅಧಿಕಾರಿಗಳು ಎಸಿ ರೂಮ್ಗೆ ಸೀಮಿತವಾಗಿದ್ದರೆ ರಾಜಕಾರಣಿಗಳು ಕೇವಲ ತಮ್ಮ ಪರ್ಸೆಂಟೇಜ್ಗೆ ಸೀಮಿತವಾಗಿದ್ದಾರೆ ಎಂದು ಆರೋಪಿಸಿರುವ ಅವರ ಇದರ ದುರ್ಲಾಭ ಪಡೆದುಕೊಂಡ ಶಿಕ್ಷಕರು ಸರಿಯಾಗಿ ಶಾಲೆಗೆ ಹೋಗದೆ ಕೆಲಸ ಮಾಡದೆ ಕರ್ತವ್ಯ ದ್ರೋಹ ಎಸಗುತ್ತಿದ್ದಾರೆ. ಜಿಲ್ಲೆಯಲ್ಲಿ ಬಹುತೇಕ ಶಿಕ್ಷಕರ ಕೊರತೆ ಇದೆ. ಇದರ ಮಧ್ಯೆ ಕಳೆದ ವರ್ಷ ಹೊರ ಜಿಲ್ಲೆಯ ಶಿಕ್ಷಕರನ್ನ ವರ್ಗಾವಣೆ ಮಾಡಿ ವರ್ಗಾವಣೆ ದಂಧೆಯಲ್ಲಿ ದುಡ್ಡು ಮಾಡಿಕೊಂಡು ರಾಜಕಾರಣಿಗಳು ಕೂಡ ಇದಕ್ಕೆ ಹೊಣೆಗಾರು ಎಂದು ಅವರು ಆರೋಪಿಸಿದರು. ಕೆಲವು ಶಿಕ್ಷಕರು ರಿಯಲ್ ಎಸ್ಟೇಟ್ ದಂಧೆ ಮಾಡುತ್ತಾ ಶಾಲೆಗೆ ಚೆಕ್ಕರ್ ರಿಯಲ್ ಎಸ್ಟೇಟ್ ದಂಧೆಗೆ ಹಾಜರು ಮಾಡುವುದು ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಶಿಕ್ಷಕರು ಅತಿಥಿ ಶಿಕ್ಷಕರನ್ನ ಬಳಕೆ ಮಾಡಿಕೊಂಡಿದ್ರಿಂದ ಗುಣಮಟ್ಟದ ಶಿಕ್ಷಣ ನೀಡಲಾಗದೆ ಇದ್ದುದು ಇನ್ನೊಂದು ಕಾರಣವಾದರೆ, ಅತಿಥಿ ಶಿಕ್ಷಕರ ಮೇಲೆ ಜವಾಬ್ದಾರಿ ಹೊರಿಸಿ ತಮ್ಮ ಬಡ್ಡಿ ವ್ಯವಹಾರ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಮುಳುಗಿರುವುದು ಶಿಕ್ಷಣದ ಕೊರತೆಗೆ ಕಾರಣವಾಗಿದ್ದು ಇದು ಫಲಿತಾಂಶದ ಮೇಲೆ ನೇರ ಪರಿಣಾಮ ಬೀರಿದೆ ಎಂದರು. ಕೆಲವು ಶಿಕ್ಷಕರು ಗ್ರಾಮೀಣ ಪ್ರದೇಶದ ಶಾಲೆಯನ್ನ ಆಯ್ಕೆ ಮಾಡಿಕೊಂಡು ಕೇವಲ ಧ್ವಜಾರೋಹಣ ದಿನಗಳಿಗೆ ಅತಿಥಿಗಳಂತೆ ಶಾಲೆಗೆ ಬಂದು ಝೆಂಡಾ ಏರಿಸಿ ಪೇಪರ್ ಮೆಂಟ ಹಂಚಿ ಹೋಗ್ತಾರೆ. ಆಯಾ ಶಾಲೆಯ ಮಕ್ಕಳಿಗೆ ಶಿಕ್ಷಕರು ಯಾರು, ಅತಿಥಿಗಳು ಯಾರು ಎಂಬುದೇ ಗೊತ್ತಿಲ್ಲ. ಇನ್ನುಳಿದಂತೆ ಇವರು ಯಾವುದೇ ಪಾಠ ಪ್ರವಚನ ಮಾಡದೆ ತಮ್ಮ ವೈಯಕ್ತಿಕ ಕೆಲಸಕ್ಕೆ ನಿರತರಾಗಿದ್ದಾರೆ. ಇಂತಹ ಶಾಲೆಗಳಿಗೆ ಆಕಸ್ಮಿಕ ಭೇಟಿ ನೀಡಿ ಅವರ ಮೇಲೆ ನಿಯಂತ್ರಣ ಸಾಧಿಸಬೇಕು, ಪರಿಶೀಲನೆ ಭಯ ಉಂಟಾದರೆ ಶಿಕ್ಷಕರು ಸರಿಯಾಗಿ ಕೆಲಸ ಮಾಡುತ್ತಾರೆ. ಈ ಕಾರಣಕ್ಕೆ ಶಾಲೆಗಳಿಗೆ 3 ಬಾರಿ ಬಯೋಮೆಟ್ರಿಕ್ ಹಾಜರಾತಿ ಅಳವಡಿಸಬೇಕು. ಶಾಲೆಗೆ ಚೆಕ್ಕರ್ ಹಾಕುವ ಶಿಕ್ಷಕರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಮತ್ತು ಶಿಕ್ಷಕರ ಮೊಬೈಲ್ಗೆ GPS ಮಾನಿಟರಿಂಗ್ ಮಾಡಬೇಕು. ಹೀಗಾದಾಗ ಶಿಕ್ಷಕರು ಸರಿಯಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತೆ ಎಂದರು. ಕೈತುಂಬ ಸಂಬಳ ಕೊಟ್ಟರು ಕೆಲಸ ಮಾಡುತ್ತಾರೋ ಇಲ್ಲವೋ ಎಂಬುದನ್ನು ನೋಡುತ್ತಿದ್ರೆ ಫಲಿತಾಂಶ ಹಳ್ಳ ಹಿಡಿಯುತ್ತೆ ಎಂದು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಕೃಷಿ ಕೂಲಿ ಕಾರ್ಮಿಕರ ಬಡವರ ಮಕ್ಕಳೇ ಓದುತ್ತಾರೆ. ಇಂತಹ ಮಕ್ಕಳ ಕಲಿಕೆ ಮೇಲೆ ದುಷ್ಪರಿಣಾಮ ಆಗಲು ಅಧಿಕಾರಿಗಳು ಮತ್ತು ಆ ಶಿಕ್ಷಕರೇ ಕಾರಣವಾಗಿದ್ದು ಇವರನ್ನ ನಿಯಂತ್ರಿಸುವ ಕೆಲಸ ಆಗಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕೊನೆಯ ಸ್ಥಾನಕ್ಕೆ ಬಂದಿರತಕ್ಕಂಥ ಯಾದಗಿರಿ ಜಿಲ್ಲೆಯನ್ನು, ಯಾದಗಿರಿ ಜಿಲ್ಲೆಯ ಮರದಿ ಹಾಳು ಮಾಡಿರತಕ್ಕಂಥ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ಕಾರಣ ಪ್ರತಿ ವರ್ಷ ಕೊನೆ ಸ್ಥಾನಕ್ಕೆ ಬರಲಿಕ್ಕೆ ಇದಕ್ಕೆಲ್ಲ ಮೂಲ ಕಾರಣ ಶಿಕ್ಷಕರ ಕೊರತೆ. ವಿಶೇಷವಾಗಿ ಅದರಲ್ಲಿ ಏನಾದರೂ ಇದರತಕ್ಕಂಥ ಶಿಕ್ಷಕರು, ಕೆಲವರು ಏನು ಶಿಕ್ಷಕರು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾರೆ, ಬಡ್ಡಿ ವ್ಯವಹಾರ ಮಾಡ್ತಾರೆ, ಕೆಲವರು ಹೋಗೋದಿಲ್ಲ, ಕೆಲವೊಂದು ಇಂಟೀರಿಯರ್ ಏರಿಯಾಕ್ಕೆ ಬೇಕಂತ ಮೇಲಧಿಕಾರಿಗೆ ದುಡ್ಡು ಕೊಟ್ಟು ಪ್ಲೇಸ್ ಹಾಕಿಕೊಂಡು ಶಾಲೆಗೆ ಹೋಗೋದೆ ಇಷ್ಟೆಲ್ಲಕ್ಕೆ ಕಾರಣ ಆಗ್ಯದ. ಇದಕ್ಕೆ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ದಿವ್ಯ ನಿರ್ಲಕ್ಷ್ಯನ ಕಾರಣ ನಮ್ಮ ಜಿಲ್ಲೆಯ ಕೊನೆ ಸ್ಥಾನಕ್ಕೆ ಕಳಿಬೇಕಾಗಿರತಕ್ಕಂಥದ್ದು ಈ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ತಾಲೂಕು ಅಧಿಕಾರಿ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಆಕಸ್ಮಿಕ ದಿಢೀರ್ ಭೇಟಿ ನೀಡತಕ್ಕಂಥ ವ್ಯವಸ್ಥೆ ಆಗಬೇಕು. ಯಾವುದೇ ಸ್ಕೂಲಿಗೆ ಭೇಟಿ ನೀಡದೆ ಕಚೇರಿಯಲ್ಲಿ ಕೂತುಗಿಸಿ ಕಾಲಹರಣ ಮಾಡತಕ್ಕಂಥದ್ದು ದುರದೃಷ್ಟಕರ. ಇದಕ್ಕೆಲ್ಲ ಮೇನ್ ಕಾರಣ ಅದು. ದಿನನಿತ್ಯ ಎಲ್ಲ ಸ್ಕೂಲ್ಗಳಿಗೆ ಆಕಸ್ಮಿಕ ಭೇಟಿ ನೀಡಬೇಕು, ಅಲ್ಲಿ ಯಾರ್ಯಾರು ಹೋಗಿಲ್ಲ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಈ ಜಿಲ್ಲೆ ಕೊನೆ ಸ್ಥಾನ ಇರತಕ್ಕಂಥದ್ದು ತಪ್ಪಿಸ್ತಕ್ಕಂಥ ಕೆಲಸಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಹೊರತಾಗಿ ಅದರಲ್ಲಿ ಬಿಟ್ಟು ಕೇಸಿ ಇವರು ಏನದಕ್ಕೆ ಕಚೇರಿಯಲ್ಲಿ ಕೂತು ನಮಗೆ ಅದಕ್ಕೆ ಸಂಬಂಧ ಇಲ್ಲ, ನಮ್ಮ ಮಕ್ಕಳನ್ನೇ ಇಲ್ಲ ಅಲ್ಲಿ ಅಂತಕ್ಕಂಥದ್ದು ದೃಷ್ಟಿಯಿಂದ ಇವರು ಏನು ಮಾಡ್ತಾರೆ, ಬೇಜವಾಬ್ದಾರಿತನ ಮಾಡಿ ಕೇಸಿ ಇರತಕ್ಕಂಥ ಶಿಕ್ಷಕರನ್ನು ವರ್ಗಾವಣೆ ಮಾಡಿದರು. ಅವಾಗ ಈಗ ದೈದ ಯಾವುದು ಅತಿಥಿ ಶಿಕ್ಷಕರು ತೊಗೊಂತಾರೆ, ಅವರು ನುರ್ತಂಥ ಶಿಕ್ಷಕರು ಬೇಕು. ಒಬ್ಬೊಬ್ಬರು ಇಬ್ಬರು ತೊಗೊಂಡ್ರೆ ಪರವಾಗಿಲ್ಲ, ಅಲ್ಲೊಬ್ಬರನ್ನ ಇವ್ರನ್ನೇ ತುಂಬಿ ಕೇಸಿ ಅವ್ರ ಮ್ಯಾಗೆ ಬಿಟ್ಟು ಇವರೇನದಂದ್ರೆ ಯಾವಾಗಲೇ ಸಿಟಿಯಲ್ಲೇ ಕಚೇರಿಯಲ್ಲೇ ತಿರುಗಾಡ್ತಕ್ಕಂಥ ವ್ಯವಸ್ಥೆ ಅದ. ಕಚೇರಿಯಲ್ಲಿ ತಿರುಗಾಡಬಾರ್ದು ಇವ್ರದ್ದು ಏನು ಕೆಲಸದಲ್ಲಿ. ಎಲ್ಲ ಕಡೆಗೆ ಏನದ ಶಾಲೆಯಲ್ಲಿ 3 ಸಮಯ ಮುಂಜಾನೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಟೈಮ್ GPS ಫೋಟೋ ತೊಗೊಂಡು ಕೇಸಿ ಇವರಿಗೆ ತಾಲೂಕಾ ಆಡಳಿತ ಅಧಿಕಾರಿ BO ಮತ್ತು DDP ಮಾನಿಟರ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಇವ್ರು ಮಾಡೋದಕ್ಕೆ ಈ ಟೈಪ್ ಆಗಿರತಕ್ಕಂಥದ್ದು. ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯ ಕೂಡ ಇಲ್ಲಿ ಒಂದು ದಿವಸ ಪ್ರತಿಭಟನೆ ಮಾಡುವಂಥ ವ್ಯವಸ್ಥೆ ಆಗ್ಯದ. ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆದರೂ ಕೂಡ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಕ್ಕೆ ನಾವು ಪ್ರತಿಭಟನೆ ಮಾಡಬೇಕಾಗ್ಯದ. ಮಕ್ಕಳು ಕೂಡ ಶೌಚಾಲಯ ಎಲ್ಲ ಕುಡಿಯ ನೀರಿಗೆ ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವು ಕಚೇರಿಯಲ್ಲೇ ಕೂತು ಇವು ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ಕಾರಣ ಮುಂದಿನ ಸಲ ಹಿಂಗೇನು ಆಗಿದ್ರೆ ಅದಕ್ಕೆ ನೇರ ಇವರೇ ಹೊಣೆ ಬರಬೇಕಾಗ್ತದೆ. ಇವರು ವರ್ಗಾವಣೆ ಮಾಡಿಸ್ಬೇಕು, ಇವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಬೇಕಂತಕ್ಕಂಥದ್ದೇ ನನ್ನ ಆಗ್ರಹ. ತ
ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.